ಶ್ರೀ ರೇಣುಕಾಸ್ವಾಮಿ ಹತ್ಯೆಗೈದ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಲು ಒತ್ತಾಯ. ಚಿತ್ರದುರ್ಗದ ಶ್ರೀ ರೇಣುಕಾಸ್ವಾಮಿ ಅವರ ಹತ್ಯೆಯನ್ನ ವಿಜಯಪುರ ಜಿಲ್ಲಾ ಬೇಡ ಜಂಗಮ ಸಮಾಜ ಉಗ್ರವಾಗಿ ಖಂಡಿಸುತ್ತದೆ. ಶ್ರೀ ರೇಣುಕಾಸ್ವಾಮಿ ಹತ್ಯೆಗೈದವರಿಗೆ ಕಠಿಣ ಶಿಕ್ಷೆ ಒಳಪಡಿಸಬೇಕು. ಕೃತ್ಯವೆಸಗಿರುವವರಿಗೂ ಹಾಗೂ ಕೃತ್ಯಕ್ಕೆ ಸಹಕಾರ ನೀಡಿದ ಎಲ್ಲಾ ವ್ಯಕ್ತಿಗಳಿಗೂ ಕಠಿಣ ಶಿಕ್ಷೆ ಒಳಪಡಿಸುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತದೆ. ಯಾವುದೇ ಒತ್ತಡ ಅಥವಾ ಪ್ರಭಾವಕ್ಕೆ ಒಳಗಾಗದೆ ಆರೋಪಿ ಸ್ಥಾನದಲ್ಲಿರುವವರನ್ನ ರಕ್ಷಿಸದೆ ಸರ್ಕಾರವು ಶ್ರೀಸಾಮಾನ್ಯರ ಜೊತೆಗೆ ನಿಲ್ಲುತ್ತದೆ ಎಂಬುದು ಈ ಘಟನೆಯಲ್ಲಿ ತೋರಿಸಬೇಕಾಗಿದೆ. ಸರ್ಕಾರವು ಈ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿದರೆ ರಾಜ್ಯದಾದ್ಯಂತ ಹೋರಾಟ ಮಾಡಲು ಬೇಡ ಜಂಗಮ ಸಮಾಜವು ತೀರ್ಮಾನಿಸಬೇಕಾಗುತ್ತದೆ. ಈ ಘಟನೆಯಿಂದ ಸರ್ಕಾರ ಪ್ರಭಾವಿ ವ್ಯಕ್ತಿಗಳ ಪರ ನಿಲ್ಲದೆ ಮೃತನ ಕುಟುಂಬದ ಜೊತೆ ನಿಲ್ಲುವುದು ಆದ್ಯ ಕರ್ತವ್ಯವಾಗಿದೆ. ಆ ಕುಟುಂಬ ನಿರ್ವಹಣೆಗೆ ಸರ್ಕಾರವು 1 ಕೋಟಿ ಹಣವನ್ನು ಹಾಗೂ ಮಕ್ಕಳ ಹೆಂಡತಿಗೆ ಸರ್ಕಾರಿ ಹುದ್ದೆಯನ್ನು ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತದೆ. ಬೇಡ ಜಂಗಮ ಸಮಾಜವು ಶ್ರೀ ರೇಣುಕಾಸ್ವಾಮಿ ಅವರ ಕುಟುಂಬದ ದುಃಖದಲ್ಲಿ ಭಾಗಿಯಾಗಿದ್ದು ಅವರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಲು ಸದಾ ಸಿದ್ದರಾಗಿರುತ್ತದೆ. ಶಿವಕುಮಾರ್ ಕೆಂಬಾವಿ ಹಿರೇಮಠ, ಎನ್ಕೆಎಸ್ ಟಿವಿ 4 ನ್ಯೂಸ್. ಪವಿತ್ರಗೌಡ ದರ್ಶನಗೆ ಧಿಕ್ಕಾರ 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 ಧಿಕ್ಕಾರ. ಪವಿತ್ರಗೌಡ ದರ್ಶನಗೆ ಧಿಕ್ಕಾರ ಧಿಕ್ಕಾರ. ಕೊಲೆಗಡಕ ದರ್ಶನಗೆ ಧಿಕ್ಕಾರ ಧಿಕ್ಕಾರ. ಇವತ್ತು ಏನು ಇದೆ, 18ನೇ ತಾರೀಕಿನಂದು ಸುಮಾರು ಮಧ್ಯರಾತ್ರಿಯಲ್ಲಿ ಏನು ಒಂದು ಚಲನಚಿತ್ರದ ನಟರಾಗಿರ್ತಕ್ಕಂಥ ಮತ್ತು ಅವರ ಸಹಚರರಿಂದ ಬೇಡ ಜಂಗಮ ಸಮಾಜಕ್ಕೆ ಸೇರಿರ್ತಕ್ಕಂಥ ಚಿತ್ರದುರ್ಗದ ರೇಣುಕಾ ಸ್ವಾಮಿಯವರ ಹತ್ಯೆಯಾಗಿದ್ದು ಆ ಹತ್ಯೆಯನ್ನು ಖಂಡಿಸಿ ಈ ಮನೆ ದಿನಗಳೆಂದರೆ ರಾಜ್ಯಾದ್ಯಂತ ಬೇಡ ಜಂಗಮ ಸಮಾಜದವರು, ವೀರಶೈವ ಸಮಾಜದವರು, ಆಮೇಲೆ ಇತರೆ ಸಮುದಾಯದವರೆಲ್ಲರೂ ಸೇರಿಕೊಂಡು ರಾಜ್ಯಾದ್ಯಂತ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮನವಿಯನ್ನು ಕೊಡ್ತಾ ಇದ್ವಿ ಅವರ ಹತ್ಯೆಯನ್ನು ಕಂಡು. ಯಾಕಂತೇಳಿದ್ರೆ ಆ ವ್ಯಕ್ತಿ ಒಂದು ಏನು ಈ ಶ್ರೇಷ್ಠ ಕುಲವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಕರ್ನಾಟಕದಲ್ಲಿ ಬೇಡ ಜಂಗಮ ಜಂಗಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಕುಲದ ವ್ಯಕ್ತಿಯನ್ನ ಹಿಂಸಿಸಿ ಸಿಗರೆಟ್ನಿಂದ ಸುಟ್ಟು ಬರೆ ಎಳೆದು ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ವಿಚಾರ ಬಹಳ ಖಂಡನೀಯಾಗಿರ್ತಕ್ಕಂಥದ್ದು. ಆ ಖಂಡನೆಯನ್ನು ಇವತ್ತು ನಾವು ಖಂಡಿಸಿಬಿಟ್ಟು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳವರ ಮೂಲಕ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಈಗ ಏನಾಗ್ತಾಯಿದೆ ಅಂತೇಳಿದ್ರೆ ಈ ಯಾವುದೇ ರಾಜಕೀಯ ಒತ್ತಡಗಳಿಗೆ ಮಣೆ ಇದೆ, ಬೆದರಿಕೆಗಳಿಗೆ ಮಣೆ ಇದೆ. ಪೊಲೀಸ್ ಅಧಿಕಾರಿಗಳ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ನಮ್ಮ ಸಮಾಜದಿಂದ ನಾವು ಏನು ತುಂಬ ಹೃದಯದ ಗೌರವವನ್ನು ಮತ್ತು ಆಶೀರ್ವಾದವನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂತೇಳಿದ್ರೆ ಅವತ್ತು ಹೇಳ್ತಾ ಇದ್ರು ಒಬ್ಬ ಏನು ಡಿ ದಯಾನಂದನ್ ಇರ್ತಕ್ಕಂಥವ್ರು ಪೊಲೀಸ್ ಕಮಿಷನರ್ ಬೆಂಗಳೂರು, ಇವರು ನಿಮ್ಮ ಹತ್ರ ಪುರಾವಿದ್ರೆ ಎಳ್ಕೊಂಬನ್ನಿ, ಜೀಪ್ ಹಚ್ಕೊಂಬನ್ರಿ, ಹಸ್ಕೊಂಬನ್ನಿ ಬಿಡಬೇಡ್ರಿ ಅಂತ ಹೇಳ್ತಕ್ಕಂಥ ಒಂದು ಸಾಹಸವನ್ನ ತೋರಿರತಕ್ಕಂಥ ಕರ್ನಾಟಕದ ಪೊಲೀಸರಿಗೆ, ಈ ರೀತಿಯಾಗಿ ಇಡೀ ರಾಜ್ಯದಂತ ನಮ್ಮ ಬೇಡ ಜಂಗಮ ಸಮಾಜವನ್ನು ಏನೋ ಈ ಹತ್ಯೆಯನ್ನ ಖಂಡಿಸುತ್ತದೆ. ಹಾಗೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಆರೋಪಿಗಳಿಗೆ ಏನು 19 ಅದಕ್ಕಿಂತ ಇನ್ನು 17-19 ಬಲಿ ಆರೋಪಿಗಳಿದ್ದಾರೆ. ಆ ಏನು ಸಮಿತಿ ಯಾರೋ ಯಾವುದು IPC ಸೆಕ್ಷನ್ 34 ಪ್ರಕಾರ ಅದು ಏನಾಗ್ಬೇಕು ಅಂತೇಳಿ ಎಲ್ಲರೂ ಕೂಡ ಗ್ಯಾಂಗ್ನಲ್ಲಿರ್ತಕ್ಕಂಥ ಕೊಲೆ ಮಾಡತಕ್ಕಂಥ ಉದ್ದೇಶವನ್ನ ಹೊಂದಿರತಕ್ಕಂಥ ವಿಚಾರ ಇತ್ತು. ಈ ರೇಡ್ ವಿತ್ 34 ಅಂತಕ್ಕಂಥ ಸೆಕ್ಷನ್ ಕೂಡ ಅವರ ಹಾಕಿ ಎಲ್ಲರೂ ಕೂಡ ಸಮಾನ ಉದ್ದೇಶ ಹೊಂದಿರತಕ್ಕಂಥದ್ದು, ಎಲ್ಲರಿಗೂ ಕೂಡ ಸಮಾನ ಶಿಕ್ಷೆ ಆಗಬೇಕು. ಆ ನಂತರ ಕೆಲವರು ಹೇಳ್ತಾ ಇದಾರೆ ಅಂತೇಳಿ ಏನು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಪತ್ರಿಕೆಗಳಿಗೆ ನಾವು ಓದ್ತಾ ಇದ್ದೀವಿ. ಕೆಲವರು ನನಗೆ ಗೊತ್ತಿಲ್ಲ, ನನಗೆ ಇಷ್ಟೇ ನಡೆದಿದೆ ಅಂತ ಏನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಅಂಥವರ ಬ್ರೈನ್ ಮ್ಯಾಪಿಂಗ್ ಆಗಬೇಕು. ಆ ಪ್ರಕಾರ ಏನು ಮುಂದಿನ ದಿನಗಳಲ್ಲಿ ಪೊಲೀಸರು ತನಿಖಾಧಿಕಾರಿಗಳು ನಡೆಸಬೇಕು. ಆ ನಂತರ ಸರ್ಕಾರಕ್ಕೆ ಈ ನಮ್ಮ ಬೇಡ ಜಂಗಮ ಸಮಾಜ ವಿಜಯಪುರ ಜಿಲ್ಲೆಗೆ ಮುಖಾಂತರ ಎಂತಕ್ಕಂಥದ್ದು ಈಗ ಈ ಘಟನೆಯಲ್ಲಿ ತನಿಖೆಯಲ್ಲಿ ಪ್ರಕ್ರಿಯೆ ತೊಡರಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನು ಯಾವುದೇ ಕಾರಣಕ್ಕೂ ವರ್ಗಾವಣೆಯನ್ನ ಮಾಡ್ತಕ್ಕಂಥದ್ದು ಅಲ್ಲ ಅಂತೇಳಿ ನಾವು ಕೂಡ ಈ ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಓಕೆ, ಆ ರೀತಿ ಈ ರೀತಿಯಾಗಿ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳು ವಿಜಯಪುರಿ ಅವರ ಮುಖಾಂತರ ಬಿಜಾಪುರ ಬೇಡಜಿಂಗಮರಿಂದ ಮತ್ತು ಇತರೆ ಸಮಾಜ ಸರ್ವ ಸಮಾಜದ ಬಂಧುಗಳಿಂದ ಮನವಿಯನ್ನು ಕೊಡ್ತಾ ಇದ್ದೀವಿ. ಮನವಿಯನ್ನು ಸ್ವೀಕಾರ ಮಾಡಬೇಕು ಅಧಿಕಾರಿಗಳು.